ನಿಮ್ಮಂತ ಎಷ್ಟೋ ಸ್ನೇಹಿತರು ಎಲ್ಲ ಕಡೆಗಳನ್ನ ಸ್ವಾಗತ ಮಾಡ್ತಾ ಇದ್ರೆ ನನಗೆ ಅನ್ಸುತ್ತೆ, ಅಪ್ಪ ಎಷ್ಟು ಶ್ರೀಮಂತ ಇವರು. ನಿಮ್ಮ ಪ್ರೀತಿಗೆ ನಾನು ಯಾವತ್ತೂ ಬೆಲೆ ಕೊಟ್ಟಾಗಲ್ಲ. ನಾನು ಕ್ಯಾಂಪೇನಿಂಗ್ ಬಂದಿದ್ದೀನಿ, ಹೌದು, ಆದರೆ ಪ್ರಕಾರ ಕಲಾವಿದ ನಿಮಗೆ ಮನೋರಂಜನೆ ಮಾಡೋದು ಅಷ್ಟು ನನ್ನ ಕೆಲಸ. ನಿಮಗೆ ನನ್ನನ್ನು ಕೊಟ್ಟ ನನ್ನ ಕನ್ನಡಕ್ಕೆ, ನನ್ನ ಕನ್ನಡ ಚಿತ್ರರಂಗಕ್ಕೆ ಯಾವತ್ತೂ ಚೆನ್ನಾಗಿ ನಾನು ಒಂದಂತೂ ಹೇಳೋದು ಸತ್ಯ. ಇವತ್ತಿಗೆ ಬಸವರಾಜ ಬೊಮ್ಮಾಯಿ ಅವರ ಪರವಾಗಿ, ಮೋದಿಯವರ ಪರವಾಗಿ ನಾನು ಕ್ಯಾಂಪೇನಿಗೆ ಸತತವಾಗಿ ಒಂದು 10 ದಿನಗಳ ಕಾಲದಿಂದ ಹೋಗ್ತಾ ಇರ್ಬೋದು. ಹೋಗಿಲ್ಲ ಅಂದರೂ ಕೂಡ ಇವತ್ತಿಗೆ ಬರ್ತಾ ಇದೆ. ಇಲ್ಲಿ ನೀವು ಅವ್ರನ್ನ ಗೆಲ್ಸಿರ್ಬೋದು ಸ್ವಾಮಿ, ನಮ್ಮ ಆಸ್ತಿಯವರು. ಸೊ ಆಸ್ತಿ ಹೆಂಗ್ ನಡೀತಾ ಇದೆ ಅಂತ ನೋಡಕ್ಕಾರ ಬರ್ಬೇಕಲ್ಲ ಪದೇ ಪದೇ. ಒಂದಂತ ಸತ್ಯ, ಅವರು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ನೀವು ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಿದ್ದೀರ. ಇವರು ನನ್ನ ಆಪ್ತ, ನನ್ನ ಗೆಳೆಯ, ಏನೇ ಕೆಲಸ ತಗೊಂಡು ಬಹಳ ಅಚ್ಚುಕಟ್ಟಾಗಿ ಮಾಡ್ತಾರೆ. ಇವತ್ತು ಸ್ನೇಹಜೀವಿ ಅಷ್ಟೇ ಕೋಪಿಷ್ಟ. ನಾನು ಬಹಳ ಕಮ್ಮಿ ವ್ಯಕ್ತಿಗಳನ್ನ ನೋಡಿದ್ದೀನಿ ಸ್ನೇಹನೂ ನಗಾಡ್ಕೊಂಡೇ ಮಾಡೋದು, ಕೋಪಾನು ನಗಾಡ್ಕೊಂಡೇ ತಿಳಿಸುವವರು. ಎಲ್ಲಿಂದ ಹೋಯ್ತು, ಎಲ್ಲಿ ಬಂದು ಅಂತ ಅನಿಸ್ತಾನೆ ಈ ಮನೆಯವರಿಗೆ. ಬರ್ತಾನೆ ಇದ್ದೀರಾ, ಬರ್ತಾನೆ ಇದ್ದೀರಾ, ಬರ್ತಾನೆ ಇದ್ದೀರಾ. ನಿಮ್ಮ ನೋಡಿ ನಮಗೆ ಸುಸ್ತಾಗ್ತಾ ಇತ್ತು. ಈಗ ನನ್ನ ಸಹೋದರ ರಾಜೇಗೌಡ ನರಸಿಂಹ ನಾಯಕ ಇವರಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕಂದ್ರೆ, ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ನಿಮ್ಮನ್ನೆಲ್ಲ ನೋಡಕ್ಕೆ ಸಾಧ್ಯವಾಯ್ತು. ಈಗ ಅರೇಂಜ್ ಮಾಡಿದಂಥ ಮನೆಯವರಿಗೆ ಇವ್ರು ನಮಗೆ ಕರ್ಕೊಂಡ್ಬಂದಾಗ ಹೊಸ 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 ಊರು ನೋಡ್ತಾ ಇದ್ದಾರೆ. ಕೆಲಸ ಎಲ್ಲ ಮುಗಿಸಿದ ಮೇಲೆ ಒಂದಿನ ಟಿಕೆಟ್ ಆಡಕ್ಕೆ ಬರ್ತೀನಿ ಅಂತ. ಅಷ್ಟು ಕೆಲಸ ಮಾಡಿದ್ದಾರೆ ಸಾಂಗ್ ಅಂತ ಇವತ್ತಿಗೆ ಇಲ್ಲಿಗೆ ಬಿಟ್ಟಿಲ್ಲ. ಒಂದು ನೀರು ಕಾರ್ಯಕ್ರಮ ಅಂತ ಒಂದು ನವಸ್ವರೂಪ ಅಂತ ಒಂದು ಕನಸು ಮಾಡಿದ್ದಾರೆ. ಆ ಕನಸು ಈಡೇರ್ಬೇಕಾದ್ರೆ ಅವರಿಗೆ ಮತ್ತೆ ನಿಮಗೆ ಸೇವೆ ಮಾಡಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು. ಆ ಅವಕಾಶ ನಾನು ಕೇಳ್ಕೊಬೇಕಾಗಿಲ್ಲ, ನಾನು ಫಾರ್ಮಾಲಿಟಿ ಬಂದಿದ್ದೀನಿ ಅಷ್ಟೇ, ನೀವು ನೋಡಕ್ಕೆ ಬಂದಿದ್ದೀನಿ ಅಷ್ಟೇ. ಆ ಒಂದು ತೃಪ್ತಿ